ಸರ್, ಈಗ ಉತ್ತರ ಪ್ರದೇಶದಲ್ಲಿ 2022 ಒಂದು ಬಿಜೆಪಿ ಚೈನು ತುಂಬ ಬ್ರೇಕ್ ಆಗುತ್ತೆ ಮತ್ತೆ ಈ ದೇಶನ ಉಳಿಸಬೇಕು ಅಂದರೆ 2024 ನಮ್ಮ ದೇಶದಲ್ಲಿ ಅರವಿಂದ್ ಕೇಜ್ರಿವಾಲ್ ಅಂತ ಪ್ರಧಾನಮಂತ್ರಿ ಸಿಕ್ಕೋದು ನಮ್ಮ ದೇಶಕ್ಕೆ ತುಂಬ ಮುಖ್ಯ. 2024 ನಾವು ದೇಶ ಮಟ್ಟದಲ್ಲಿ ಒಂದು ಬದಲಾವಣೆ ತರಬೇಕು ಅಂದರೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಬದಲಾವಣೆ ಶುರುವಾಗಬೇಕು. ನಾವು ಕರ್ನಾಟಕದಲ್ಲಿ 2023 ನಾವು ಜನಕ್ಕೆ ಒಂದು ಪರ್ಯಾಯ ಕೊಡಬೇಕು ಅಂತ ನಾವು ಹೊರಟಿರೋದು. ಆ ಕಾರ್ಯಕ್ಕೆ ಇವತ್ತು ಒಂದು ದೊಡ್ಡ ಹೆಜ್ಜೆ ನಾವು ತಗೊಂಡಿದ್ದೀವಿ. 6 ಸಮಯದಲ್ಲಿ ನಮಗೆ ಬೆಂಗಳೂರು ನಗರದಲ್ಲಿ ಸುಮಾರು 38 ಆಫೀಸ್ ಓಪನ್ ಆಗಿವೆ. ಇದು ಮಾತ್ರ ಅಲ್ಲ, ಈ ಬದಲಾವಣೆ, ಈ ಕ್ರಾಂತಿ ಬರೀ ಬೆಂಗಳೂರಿಗೆ ಸೀಮಿತವಾಗಿಲ್ಲ. ಗುಲ್ಬರ್ಗಾ ಅಂತ ಜಿಲ್ಲೆಯಲ್ಲಿ ನಮಗೆ ಗುಲ್ಬರ್ಗಾ ನಗರದಲ್ಲಿ ವಾರ್ಡ್ ಮಟ್ಟದಲ್ಲಿ ನಮಗೆ ಆಫೀಸಸ್ ಓಪನ್ ಆಗೋದು ಶುರು ಆಗಿದೆ. ಆಫೀಸು ನಾವು ಕೂತ್ಕೊಂಡು ಚರ್ಚೆ ಮಾಡೋಕ್ಕಲ್ಲ, ನಾವು ಸ್ಥಳೀಯ ಜನಕ್ಕೆ ನಾವು ಹತ್ತಿರವಾಗಿರ್ಬೋದು, ಸಂಪರ್ಕದಲ್ಲಿ ಇರ್ಬೋದು. ಈ ಆಂದೋಲನ ಇದೆ ಏನಿದೆ ಅದು ಮನೆ ಮನೆಗೆ ತಗೊಂಡು ಹೋಗಬೇಕು ಅಂತ ನಾವು ಇದು ಶುರು ಮಾಡಿಕೊಂಡಿರೋದು. ಈ ಕ್ಷೇತ್ರದಲ್ಲಿ ಆಫೀಸ್ ಓಪನ್ ಮಾಡ್ತಿರೋದು ನಾನು ಇಲ್ಲಿನ ಅಸೆಂಬ್ಲಿ ಪ್ರೆಸಿಡೆಂಟ್ ಪನಿರಾಜ್ ಆಗಲಿ, ವಾರ್ಡ್ ಪ್ರೆಸಿಡೆಂಟ್ಸ್ ನಿತಿನ್ ಆಗಲಿ, ಸುಹಾಸಿನಿ ಆಗಲಿ, ಅವರಿಗೆಲ್ಲ ನನ್ನ ಅಭಿನಂದನೆಗಳು. ಸರ್, ಈಗ ಉತ್ತರ ಪ್ರದೇಶದಲ್ಲಿ 2022 ಒಂದು ಬಿಜೆಪಿ ಚೈನು ತುಂಬ ಬ್ರೇಕ್ ಆಗುತ್ತೆ ಮತ್ತು ಗೋವಾದಲ್ಲಿ ಕೂಡ ಚೈನ್ ಬ್ರೇಕ್ ಆಗೋವಂಥ ಚಾನ್ಸಸ್ ಇದೆ, ಪಂಜಾಬಲ್ಲಿ ಕೂಡ ಕಾಂಗ್ರೆಸ್ ಚೈನ್ ಕೂಡ ಬ್ರೇಕ್ ಆಗೋವಂಥ ಚಾನ್ಸಸ್ ಇದೆ. ಸೊ ಇದ್ರ ಬಗ್ಗೆ ಇವತ್ತು ಇಡೀ ದೇಶದ ಜನತೆ ಒಂದು ಬದಲಾವಣೆ ದೇಶದಲ್ಲಿ ಬೇಕು ಅಂತ ಹೇಳಿ ಎಲ್ಲ ಕಡೆಗೂ ನೋಡ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿಯೇ ಇವತ್ತು ಪಂಜಾಬಲ್ಲಾಗಿರ್ಬೋದು, ಗೋವಾದಲ್ಲಾಗಿರ್ಬೋದು, ಉತ್ತರಾಖಂಡಲ್ಲಾಗಿರ್ಬೋದು, ಉತ್ತರ ಪ್ರದೇಶದಲ್ಲಾಗಿರ್ಬೋದು, ಮುಖ್ಯವಾಗಿ ಗುಜರಾತಲ್ಲೂ ಆಗಿರ್ಬೋದು, ಇವತ್ತು ಗುಜರಾತಲ್ಲಿ ಸೂರತ್ತಲ್ಲಿ ನಾವು ಕಾಂಗ್ರೆಸ್ನ ಜೀರೋ ಮಾಡಿದ್ದೀವಿ. ಆ ಜೀರೋ ಮಾಡಾದ್ಮೇಲೆ ಇವತ್ತು ಇಡೀ ಗುಜರಾತಲ್ಲಿ ಆಮ್ ಆದ್ಮಿ ಪಾರ್ಟಿ ಈಗಾಗಲೇ ಜನ ಒಂದು ವಿರೋಧ ಪಕ್ಷವಾಗಿ ಜನನ ಈಗಾಗಲೇ ನೋಡ್ತಾ ಇದ್ದಾರೆ. ಸೊ ಗುಜರಾತಲ್ಲೂ ಸಹ ನಮ್ಮ ಸರ್ಕಾರ ಬರೋದಕ್ಕೆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದೇ ಒಂದು ನಿಟ್ಟಿನಲ್ಲಿ ನೀವು ನೋಡಿದಾಗ 2024 ಅರವಿಂದ್ ಕೇಜ್ರಿವಾಲ್ ಥರ, ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ದೇಶದ ಒಂದು ಪ್ರಧಾನಿ ಆಗ್ತಾರೆ ಅಂದರೆ ಈ ದೇಶಕ್ಕೆ ಅದಕ್ಕೆ ಕಚೇರಿನ ಓಪನ್ ಮಾಡೋದಕ್ಕೂ ಅದೇ ರೀತಿ ಜನರಲ್ಲಿ ಮುಂದೆ ಬಂದಿದ್ದ ಕಾರಣನೇ ಇವತ್ತು ನಾವು ಈ ಕಚೇರಿನ ಓಪನ್ ಮಾಡೋಕ್ಕೆ ಸಾಧ್ಯ ಆಗಿರೋದು. ಸೊ ಈ ರೀತಿ ಇಡೀ ಬೆಂಗಳೂರಲ್ಲಿ ಒಂದು ಬದಲಾವಣೆನೂ ಬೇಕು ಅಂತ ಇದೆ, ಇಡೀ ಕರ್ನಾಟಕದಲ್ಲೂ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಬೇಕು ಅನ್ನೋ ಒಂದು ವೇವ್ ಇದೆ. ಆ ವೇವಲ್ಲಿ ಆಮ್ ಆದ್ಮಿ ಪಾರ್ಟಿ ಇವತ್ತು ಮುಂಚೂಣಿಯಲ್ಲಿದೆ. ಸರ್, ನೀವು ಬಿಜೆಪಿಯಿಂದ ಈ ಪಕ್ಷಕ್ಕೆ ಬಂದರೆ ಇಲ್ಲಿರೋ ಅಂಥ ಒಂದು ಆನೆಸ್ಟಿ ನೋಡಿ, ನಿಮ್ಮಂಥವ್ರಿಗೆ ಇಲ್ಲಿ ಒಳ್ಳೆ ಅಕಾಮಡೇಟು ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ಥರ ಸ್ಟ್ರಾಂಗ್ ಮಾಡ್ತೀರಾ ಸರ್? ಖಂಡಿತ, ಮಾನ್ಯ ಮುಖ್ಯಮಂತ್ರಿಗಳನ್ನ ಬದಲಾಯಿಸ್ತಾ ಇದ್ದಾರೆ ಅಂತ ಅಂದರೆ ಅವ್ರ ಹಿಂದೆ ನಿಲ್ಲಬೇಕಾಗಿದ್ದಂಥವ್ರು ಅವರನ್ನು ಬೆಂಬಲಿಸುವಂಥ ಶಾಸಕರು. ದುರ್ದೈವ ಅಂತ ಅಂದರೆ ಸ್ವಾಮೀಜಿಗಳು ಅವ್ರ ಹಿಂದೆ ನಿಲ್ತಿದ್ದಾರೆ ಅಂತ ಅಂದರೆ, ಅಥವಾ ಯಾವೊಬ್ಬ ನಾಗರಿಕನೂ ಕೂಡ ಅವ್ರ ಹಿಂದೆ ನಿಲ್ತಾ ಇಲ್ಲ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಜನರ ವಿರೋಧಕ್ಕೆ ಅವರು ಒಳಗಾಗಿದ್ದಾರೆ ಅಂತ ಅನ್ನೋದಕ್ಕೆ ಇದಕ್ಕಿನ್ನ ಹೆಚ್ಚಿನ ಸಾಬೀತು ಬೇಕಾಗಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಈಗ ನಮ್ಮ ಶಿಕ್ಷಕರ ಕ್ಷೇತ್ರ ತುಂಬ ಆರ್ಗನೈಸ್ ಮಾಡಿದ್ದಾರೆ, ಅದರ ಡೆವಲಪ್ಮೆಂಟ್ಸು ಸುಮಾರು ಜನ ಪಾಸಿಟಿವ್ ಆಗಿ ಶಿಕ್ಷಕರು ಸ್ಪಂದಿಸ್ತಾ ಇದ್ದಾರೆ ಸರ್, ಅದು ನನ್ನ ಗಮನಕ್ಕೆ ಬಂತು. ಸೊ ಅದ್ರ ಬಗ್ಗೆ ಒಂದೆರಡು ಮಾತು. ಈಗ ರಾಜ್ಯದಲ್ಲಿ ಸಾಕಷ್ಟು ಸರ್ಕಾರಗಳು ಬಂದಾಗ ಜನ ನೋಡಿದ್ದಾರೆ. ಮೊನ್ನೆ ಕುಮಾರಸ್ವಾಮಿಯವರು ಒಬ್ಬ ಹೆಬ್ಬೆಟ್ಟು 7 ಪಾಸ್ ಆಗಿಲ್ಲ, ಅವನಿಗೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರು, ಉನ್ನತ ಶಿಕ್ಷಣ ಸಚಿವನನ್ನು ಮಾಡಿ ಈ ಎಲ್ಲ ಶಿಕ್ಷಕರುಗಳಿಗೆ ಒಂದು ಮಕ್ಕಕ್ಕೊಂದು ಮಸಿ ಬೆಳೆದಂಗೆ ಮಾಡಿಟ್ರು. ಅದು ಅವರಲ್ಲಿ ಆಕ್ರೋಶ ಇತ್ತು. ಹಾಗಾಗಿ ಆ ಆಕ್ರೋಶಕ್ಕೆ ಒಂದು ಪುಷ್ಟಿ ಕೊಡಲಿಕ್ಕೆ ಯಾವುದೇ ಬೇರೆ ಪಕ್ಷಗಳು ತಯಾರಿರಲಿಲ್ಲ. ಆಮ್ ಆದ್ಮಿ ಪಕ್ಷ ಇವತ್ತಿನ ದಿನ ಮುಂದಾಗಿದೆ. ಪಕ್ಷದಿಂದ ಒಳ್ಳೆ ಒಂದು ರಿಸಲ್ಟ್ನ ಕೊಡುತ್ತೆ ಈ ಪಕ್ಷ ಅಂತಕ್ಕಂಥದ್ದನ್ನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ವಿದ್ಯಾವಂತರು ನಾವು ಮನೆಯಲ್ಲಿ ಕುಂತಿದ್ರೆ ಇದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮುಂದಾಗಿ ಬಂದು ಶಿಕ್ಷಕರು, ವಿದ್ಯಾವಂತರು, ಅವರೆಲ್ಲ ಡಾಕ್ಟ್ರೇಟ್ಗಳನ್ನ ಮಾಡ್ಕೊಂಡು ಪಾಪ 15,000 ಸಂಬಳಕ್ಕೆ ಕೆಲಸ ಮಾಡ್ತಾಯಿದ್ದಾರೆ, ಪಾಠ ಮಾಡ್ತಾರೆ. ಅವ್ರು ಏನು ವಿದ್ಯೆ ಬುದ್ಧಿ ಏನಿದೆ ಅದರಲ್ಲಿಗೆ ಕ್ಷೀಣ ಆಗಿಬಿಡುತ್ತೆ. ಹಾಗಾಗಿ ಆಮ್ ಆದ್ಮಿ ಪಕ್ಷ ಅಂಥ ಜನರಿಗೆ ಮುಖ್ಯವಾಗಿ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆ ನಮ್ಮ ಪಕ್ಷ.
ಅಂಥ ಸಮಯದಲ್ಲಿ ಶಿಕ್ಷಕರು, ವಿದ್ಯಾವಂತರು, ಬುದ್ಧಿಜೀವಿಗಳು ಪಕ್ಷದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ರಾಜ್ಯಕ್ಕೆ ಒಂದು ದೃಢವಾದಂಥ, ಅರ್ಥಪೂರ್ಣವಾದಂಥ, ಮುಂದೆ ಹೋಗ್ತಕ್ಕಂಥ ಒಂದು ಆಡಳಿತವನ್ನು ಕೊಡ್ತಾರೆ ಅಂತಕ್ಕಂಥ ದೃಷ್ಟಿಯಲ್ಲಿ ಜನ ಸೇರ್ತಾ ಇದ್ದಾರೆ. BBMP ಎಲೆಕ್ಷನ್ನು 2023 ಪೃಥ್ವಿರೆಡ್ಡಿ ಅವರ ನೇತೃತ್ವದಲ್ಲಿ ವಿಧಾನಸಭಾ ಚುನಾವಣೆಯನ್ನು ಸದೃಢವಾಗಿ ಇಡೀ ರಾಜ್ಯದಲ್ಲಿ ಕಂಟೆಸ್ಟ್ ಮಾಡ್ತೀವಿ, ಗೆಲ್ತೀವಿ, ಸರ್ಕಾರ ರಚನೆ ಮಾಡ್ತೀವಿ ಅಂತ ಇವತ್ತಿನ ಕಂಠಾಕೋಶವಾಗಿ 100ಕ್ಕೆ 100ರಷ್ಟು ಕಾನ್ಫಿಡೆಂಟಾಗಿ ಆಮ್ ಆದ್ಮಿ ಪಕ್ಷ, ಅದರ ಕಾರ್ಯಕರ್ತರು ಎಲ್ಲರೂ ದೃಢವಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಸನ್ನದ್ಧರಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟ. ಮೇಡಮ್, ಈಗ ಸುಮಾರು ಜನ ವುಮೆನ್ಸ್ ಟರ್ನ್ ಔಟ್ ಆಗ್ತಾ ಇದ್ದಾರೆ ಆಮ್ ಆದ್ಮಿ ಪಾರ್ಟಿಗೆ, ಅದರ ಬಗ್ಗೆ ಪಾರ್ಟಿಗೆ ಟರ್ನ್ ಔಟ್ ಆಗ್ತಾ ಇದ್ದಾರೆ. ಈಗ ದೆಹಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಏನೇನು ಜನರಿಗೆ ಒಳ್ಳೇದು ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ, ಕಳೆದ 7 ವರ್ಷಗಳಲ್ಲಿ, ಕೇವಲ 7 ವರ್ಷಗಳಲ್ಲಿ ದೆಹಲಿಯಲ್ಲಿ ಪ್ರತಿಯೊಬ್ಬರಿಗೂ ಏನು ಉಚಿತವಾಗಿ ನೀರು ಸಿಗ್ತಾ ಇದೆ. ಅಂದರೆ ಹೆಚ್ಚಿನ ಮನೆಗಳಲ್ಲಿ ನೀರು ತರೋ ಜವಾಬ್ದಾರಿ ಮಹಿಳೆಯರದೇ ಇರುತ್ತೆ. ಮನೆಯಲ್ಲಿ ಒಂದು ತರಕಾರಿ ಬೆಲೆ ಎಷ್ಟು, ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಕಟ್ಟಬೇಕು, ಮಕ್ಕಳು ಫೀಸ್ ಎಷ್ಟು ಕಟ್ಟಬೇಕು, ಆಸ್ಪತ್ರೆಗಳಿಗೆಲ್ಲ ಎಷ್ಟು ಖರ್ಚಾಗುತ್ತೆ, ಮತ್ತು ಹುಷಾರಿಲ್ಲದೆ ಇರೋರಿಗೆ ಮನೆಯಲ್ಲಿ ನೋಡ್ಕೊಳ್ಳೋದು, ಇದೆಲ್ಲ ಹೆಚ್ಚಿನ ಕೆಲಸ ಮಹಿಳೆಯರೇ ಮಾಡ್ತಾ ಇರೋದು. ಅಂಥ ಮಹಿಳೆಯರಿಗೆ ಅಂದರೆ ಒಂದು ಕುಟುಂಬಕ್ಕೆ ಒಳ್ಳೇದಾಗೋದಕ್ಕೆ ಸರ್ಕಾರ ಯಾಕೆ ಬೇಕು ಅಂದರೆ ಒಂದು ಕುಟುಂಬಕ್ಕೆ ಒಳ್ಳೇದಾಗೋದಕ್ಕೆ ಅನ್ನೋದನ್ನು ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿನಲ್ಲಿ ತೋರಿಸಿದ್ದಾರೆ. ಅದು ಅದರ ಜೊತೆಗೆ ಮಹಿಳೆಯರಿಗೆ ಬಸ್ ಪ್ರಯಾಣದಲ್ಲಿ ಅಂದರೆ ಉಚಿತವಾಗಿ ಮಾಡಿದ್ರು ದೆಹಲಿನಲ್ಲಿ. ಇದನ್ನು ನೋಡ್ತಾ ನೋಡ್ತಾ ನಾವು ಇಲ್ಲಿ ಕರ್ನಾಟಕದಲ್ಲಿ ಕೂಡ ಪ್ರತಿ ಒಂದು ಮನೆಗಳಿಗೂ ಹೋಗಿ ಮಹಿಳೆಯರಿಗೆ ಇದನ್ನೆಲ್ಲ ವಿಷಯಗಳನ್ನ ಹೇಳಿದಾಗ, ಅದರಲ್ಲೂ ಮುಖ್ಯವಾಗಿ ಸ್ಕೂಲ್ ಫೀಸ್ ವಿಷಯ ಹೇಳಿದಾಗ, ಈ ಕೊರೋನಾ ಬಂದಾಗಿಂದ ಎಷ್ಟು ಜನರು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಕೆಲಸ ಕಳ್ಕೊಂಡಿದ್ದಾರೆ, ಇದು ಬಿಸ್ನೆಸ್ ಕಳ್ಕೊಂಡಿದ್ದಾರೆ, ಇಷ್ಟೆಲ್ಲ ಇದ್ರೂ ಸ್ಕೂಲ್ ಫೀಸ್ ಕಡಿಮೆ ಆಗಿರಲಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ ಆದರೆ ಫೀಸ್ ಮಾತ್ರ ಕಟ್ಟಬೇಕು. ಈ ಥರದ ಪರಿಸ್ಥಿತಿನಲ್ಲಿ ಒಂದು ಕುಟುಂಬ ಚೆನ್ನಾಗಿರಬೇಕು ಅಂತಂದರೆ ಒಳ್ಳೆ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು, ಒಳ್ಳೆ ರಾಜಕೀಯ ಬರಬೇಕು ಅನ್ನೋದು ಮಹಿಳೆಯರಿಗೆ ಮನದಟ್ಟಾಗಿದೆ. ಹಾಗಾಗಿ ಅವರು ನಮ್ಮ ಪಕ್ಷಕ್ಕೆ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಇನ್ನು BBMP ಚುನಾವಣೆಯಲ್ಲಂತೂ 198 ಅಥವಾ 243 ವಾರ್ಡಲ್ಲಿ 50% ಮಿನಿಮಮ್ 50% ಮಹಿಳೆಯರೇ ಇದು ಕಾರ್ಪೊರೇಟರ್ಸ್ ಆಗ್ತಾರೆ, 50%ಗಿಂತ ಜಾಸ್ತಿನೂ ಆಗ್ಬೋದು. ಹಾಗಾಗಿ ನಾವು ಒಂದು ಬೆಂಗಳೂರನ್ನ ಬದಲಾಯಿಸೋದಕ್ಕೆ ಎಲ್ಲರಿಗೂ ಒಳ್ಳೆ ಅವಕಾಶ ಇದೆ, ಅದರಲ್ಲೂ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಅವಕಾಶ ಇದೆ. ಹಾಗಾಗಿ ನಮ್ಮ ಪಕ್ಷಕ್ಕೆ ಈಗ ಹೆಚ್ಚಿನವರು ಸೇರ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಆಮ್ ಆದ್ಮಿ ಪಾರ್ಟಿಗೆ ಈಗ ವುಮೆನ್ಸ್ ಕೂಡ ಸುಮಾರು ಜನ ಸೇರ್ತಾ ಇದ್ದಾರೆ, ಮತ್ತು ಆಟೋ ವಿಂಗ್ ಆಟೋ ಡ್ರೈವರ್ಸ್ ಕಡೆಯಿಂದನೂ ಸುಮಾರು ಜನ ಸೇರ್ತಾ ಇದ್ದಾರೆ. ಈ ಥರ ಸಾಮಾನ್ಯವಾದ ಜನಗಳೆಲ್ಲ ಆಮ್ ಆದ್ಮಿ ಪಾರ್ಟಿಗೆ ಸೇರ್ತಾ ಇದ್ದಾರೆ. ಸೊ ಇದರ ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದರೆ ಮುಂದೆ ಅಂದರೆ 2023ಗೆ ಕೆಲವೊಂದು ಕ್ಷೇತ್ರಗಳನ್ನ ಗೆಲ್ಬೋದು ಆಮ್ ಆದ್ಮಿ ಪಾರ್ಟಿ ಅನ್ನೋದು ಒಂದು ನಿರೀಕ್ಷೆಯಲ್ಲಿ ಇದ್ದೀರಿ. ಸೊ ಥ್ಯಾಂಕ್ ಯು, ಜೈ ಹಿಂದ್. ಮತ್ತೆ